ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಎಪಿಎಂಸಿ ಅಧ್ಯಕ್ಷರಾಗಿ ವೈಟಿ ನಾಗರಾಜ್, ಉಪಾಧ್ಯಕ್ಷರಾಗಿ ವಿಜಯಕುಮಾರ್ ರವರು ಶಾಸಕ ಗೌರಿಶಂಕರ್ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ರವರು ಗ್ರಾಮಾಂತರ ಕ್ಷೇತ್ರದಲ್ಲಿ ವಾಸ್ತವ್ಯ ಮಾಡಲು ಒಪ್ಪಿದ್ದಾರೆಂದು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ತಿಳಿಸಿದರು. ತುಮಕೂರಿನ ಎಪಿಎಂಸಿಯಲ್ಲಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಬಹಿರಂಗ ಸಭೆಯಲ್ಲಿ ಗೌರಿಶಂಕರ್ ಮಾತನಾಡಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದ್ದು 5 ವರ್ಷ ಸರ್ಕಾರ ಗ್ಯಾರಂಟಿಯಾಗಿದ್ದು ಯಾವುದೇ ತೊಂದರೆ ಇಲ್ಲವೆಂದು ತಿಳಿಸಿದರು. ಕುಮಾರಸ್ವಾಮಿ ರವರು ಗ್ರಾಮ ವಾಸ್ತವ್ಯ ಮಾಡಲು ಮುಂದಾಗುತ್ತಿರುವುದನ್ನ ವಿರೋಧ ಪಕ್ಷಗಳು, ಕುಮಾರಸ್ವಾಮಿ ರವರು ಒಮ್ಮೆ ಗ್ರಾಮ ವಾಸ್ತವ್ಯ ನಡೆಸಿದರೆ ಆ ಗ್ರಾಮಗಳು ಸರ್ವಾಂಗೀಣವಾಗಿ ಅಭಿವೃದ್ದಿ ಹೊಂದಲಿದೆ ಎಂದರು. ತುಮಕೂರು ಎಪಿಎಂಸಿಯಲ್ಲಿ ನೂತನತೆಗಳು ಜಾಸ್ತಿ ಇದ್ದು ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಆಸಕ್ತಿ ವಹಿಸಿ ರೈತರಿಗೆ ಪ್ರಾಮಾಣಿಕ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ರೈತರಿಗೆ ನ್ಯಾಯ ಒದಗಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋತಕ್ಕಂತ ಒಂದು ದೊಡ್ಡ ನಂಬಿಕೆ ನಾನು ಇಟ್ಟಿದ್ದೇನೆ. ಸೊ ಇಲ್ಲಿ ಇಂಡಿಯಾ ಆದಂತ ಅನೇಕ ಸಣ್ಣ ಪುಟ್ಟ ಅವ್ಯವಹಾರಗಳು ಮತ್ತೆ ರೈತರಿಗೆ ಮತ್ತೆ ಎಪಿಎಂಸಿಯಲ್ಲಿ ಆಗಿರ್ತಕ್ಕಂತ ಕೆಲವು ಸಣ್ಣ ಪುಟ್ಟ ಮೈನಸ್ ಪಾಯಿಂಟ್ಸ್ ಇವೆಲ್ಲ ಅನ್ಕೋತೈತೆ, ಯಾವ್ಯಾವ ಅನ್ಯಾಯ ಆಗ್ತಾ ಇತ್ತು ರೈತರಿಗೆ ಎಪಿಎಂಸಿಯಲ್ಲಿ ಕೂಡ ಅನ್ಕೋತೈತೆ. ಸೊ ಇವೆಲ್ಲ ನಮಗೊಂದು ಅವಕಾಶ ಸಿಗ್ಲಿ, ಸರಿಪಡಿಸಬೇಕು ಎಪಿಎಂಸಿ ಅನ್ನೋತಕ್ಕಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಪಾಪ ಅಧಿಕಾರಿ ಕೋರಿ ಕೂಡ ಇಲ್ಲ ಒಂದ್ ಕಡೆ ಜೆಂಟಲ್ಮ್ಯಾನ್ ಅಂತ ಒಳ್ಳೆ ಮನುಷ್ಯ ಕೆಲಸ ಮಾಡ್ತಾರೆ. ಇನ್ನು ಉಳಿಕೆ ಇಲ್ಲಿ ಸಂಪರ್ಕ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರ ಕಷ್ಟಗಳು ಭಾಗಿಯಾಗಬೇಕಾಗಿರ್ತಕ್ಕಂಥವ್ರು ರೈತರಿಗೆ ಕೆಲವು ಯಾಮಾಡಿಸುವಂತ ಕೆಲಸ ಮಾಡುವಂತದ್ದ ನಾವು ಕಿವಿಯಾಗಿ ಕೇಳ್ಪಟ್ಟಿರ್ತೀವಿ. ಇಲ್ಲಿ ಆಗುವಂತ ಎಲ್ಲ ಅವ್ಯವಹಾರಗಳನ್ನ ಕೂಡ ಕೆಲವು ರೈತರು ನೇರವಾಗಿ ನಾನು ಭೇಟಿ ಮಾಡಿ ಹಣ ಹಿಂಗ ಆಗ್ತಾ ಇರ್ತೀವಿ ಸರಿಪಡಿಸುವಂತ ಕೆಲಸ ನೀವು ಮಾಡಬೇಕು ಅನ್ನೋದ್ ಕೂಡ ನಾನು ಗಮನ ತರ್ತಾ ಇದ್ರು. ನಾನು ಅವ್ರು ಹೇಳ್ತಾ ಇದ್ದೆ ಒಂದು ಅವಕಾಶ ಸಿಗುತ್ತಪ್ಪ ನಮಗೂ, ನಾನು ಬರ್ತೀನಿ, ನಾನು ಬಹಳ ಪ್ರಯತ್ನ ಪಡ್ತೀನಿ ಎಪಿಎಂಸಿ ಬರಲಿಕ್ಕೆ ಅಂತೇಳಿ, ನನಗೆ ಟೈಮ್ ಸಿಕ್ತಿರ್ಲಿಲ್ಲ ಇಲ್ಲಿ ಆಕ್ಚುಲಿ ಇಲ್ಲಿ ಬರಲಿಕ್ಕೆ ಅಂತೇಳಿ. ಇವತ್ತು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರ ಆಶೀರ್ವಾದ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದದಿಂದ ಇವರಿಬ್ರು ಇವತ್ತೇನೋ ಈ ಭಾಗದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಆಶೀರ್ವಾದ ಬಹಳ ಪ್ರಮುಖವಾದಂಥದ್ದು. ಅವರ ಒಂದು ಮಾರ್ಗದರ್ಶನದ ಮೂಲಕ ಈ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತಹ ತಂಡ ಕಟ್ಟಿಸಿಕೊಂಡು ಇವತ್ತು ಎಲ್ಲೂ ಕೂಡ ಸಮಸ್ಯೆ ಆಗಿರತಕ್ಕಂಥ ರೀತಿಯಲ್ಲಿ ರೈತರು ಮತ್ತೆ ವರ್ತಕರು ಮತ್ತೆ ಅಧಿಕಾರಿಗಳ ಜೊತೆ ಏನು ಒಂದು ಕೊಂಡಿ ರೀತಿಯಲ್ಲಿ ಕೆಲಸ ಮಾಡಬೇಕು ಎಲ್ಲ ಸದಸ್ಯರುಗಳು ಅಂತ ಕೂಡ ನಿಮಗೆ ಒಂದು ಕಿವಿ ಮಾತು ಹೇಳ್ತಾ ಇಡೀ ಹಿಂದೆ ಇದ್ದಂತಹ ಎಪಿಎಂಸಿ ಅಧ್ಯಕ್ಷರ ಜನ ಇದ್ರೆ ಗೊತ್ತಿಲ್ಲ ಇವೆಲ್ಲರೂ ಕೂಡ. ಎಪಿಎಂಸಿ ಅಧ್ಯಕ್ಷರಾಗಿ ವೈಟಿ ನಾಗರಾಜ್, ಉಪಾಧ್ಯಕ್ಷರಾಗಿ ಭೈರಸಂದ್ರ ಎಂದು ವಿಜಯಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಶಾಸಕ ಗೌರಿಶಂಕರ್ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ಅಭಿಮಾನಿಗಳು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ತುಮಕೂರಿನಲ್ಲಿ ಸದ್ಯದಲ್ಲಿಯೇ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ನಿರ್ಮಾಣ ಆಗಲಿದೆ ಎಂದು ಜಿಲ್ಲಾಧ್ಯಕ್ಷ ಕೆಎಲ್ ಪ್ರಕಾಶ್ ಪ್ರಕಟಿಸಿದರು. ತುಮಕೂರು ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು ಇದಕ್ಕಾಗಿ 2 ಎಕರೆ ಜಮೀನನ್ನು ಖರೀದಿಸಲಾಗುವುದೆಂದು ಅಧ್ಯಕ್ಷ ಕೆಎಲ್ ಪ್ರಕಾಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಕಾಶ್ ರವರು, ಸದ್ಯದಲ್ಲಿಯೇ ಒಕ್ಕಲಿಗ ಜನಾಂಗದ ಭವನ ಉದ್ಘಾಟನೆಯಾಗಲಿದ್ದು ಭವನ ಚಾಲನೆ ಆದ ನಂತರ ತಿಂಗಳಿಗೆ 20 ಲಕ್ಷ ಬಾಡಿಗೆ ದೊರೆಯಲಿದೆ ಎಂದರು. ಬಾಲಗಂಗಾಧರನಾಥ ವಿದ್ಯಾರ್ಥಿ ನಿಲಯದಲ್ಲಿ ಈ ಶೈಕ್ಷಣಿಕ ವರ್ಷದಿಂದ 100 ವಿದ್ಯಾರ್ಥಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಲಾಗುವುದೆಂದು ಅಧ್ಯಕ್ಷ ಪ್ರಕಾಶ್ ತಿಳಿಸಿದರು. ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಈಗಾಗಲೇ 500 ಮಂದಿ ಆಜೀವ ಸದಸ್ಯ ಹೊಂದಿದ್ದಾರೆಂದು ತಿಳಿಸಿದರು. ಕಳೆದ 10 ವರ್ಷದಿಂದ ಅರ್ಜಿಗಳು ಬಂದಿದ್ದು ಅದನ್ನು ಸಹ ಮಾನ್ಯ ಮಾಡಿರಲಿಲ್ಲ. ನಾನು ಅಧ್ಯಕ್ಷನಾದ ನಂತರ ಈ ಅಜೀವ ಸದಸ್ಯತ್ವಕ್ಕೆ ಚಾಲನೆ ಕೊಡಬೇಕು. ಕೇವಲ 60-70 ಜನ ಕೂತ್ಕೊಂಡು ನಾವು ಒಕ್ಕಲಿಗಸ ಅಂತೇಳಿ ನಾಚಿಕೆ ಆಗುತ್ತೆ. ಅದಕ್ಕೋಸ್ಕರ ಈಗ ಪ್ರತಿ ಎಲ್ಲರನ್ನೂ ಅಜೀವ ಸದಸ್ಯರನ್ನ ಮಾಡಬೇಕು ಅಂತೇಳಿ ಒಂದು ರಿಕ್ವೆಸ್ಟ್ ಡ್ರೈವ್ ಮಾಡಿದೆ. ಈಗ ಒಂದು 470 ಜನ ಮೆಂಬರ್ ಆಗಿದ್ದಾರೆ. ಅವ್ರನ್ನ ಪ್ರಥಮ ಬಾರಿಗೆ ಇವತ್ತಿಗೆ ಅವ್ರನ್ನ ಅಜೀವ ಸದಸ್ಯನಾಗಿ ತಗೊಂಡಿದ್ದೀವಿ. ಅದಕ್ಕೋಸ್ಕರ ನಿಮ್ಮನ್ನ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಆಮೇಲಿಂದ ಸಂಘದ ಚಟುವಟಿಕೆಗಳು ಈಗ 50 ಹುಡುಗರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ 100 ಜನ ವಿದ್ಯಾರ್ಥಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ವರ್ಷ, ಈ ಶೈಕ್ಷಣಿಕ ವರ್ಷದಿಂದ. ಆಮೇಲೆ ತುಮಕೂರು ಜಿಲ್ಲೆಗಳಿಗೆ ನಮ್ಮ ಒಕ್ಕಲಿಗರ ವತಿಯಿಂದ ಒಂದು ಕಾಂಪ್ಲೆಕ್ಸ್ ಕಟ್ಟಿಸ್ತಾ ಇದ್ದೀವಿ. ಅದರಿಂದ ಬರೋ ಹಣದಿಂದ ಉಚಿತ ಊಟದ ವ್ಯವಸ್ಥೆ ಆಗುತ್ತೆ ಮತ್ತು ಒಂದು ನಮ್ಮ ಜನಾಂಗದ ಒಂದು ಸಮುದಾಯ ಭವನವನ್ನು ನಿರ್ಮಿಸೋದಕ್ಕೆ ಇನ್ನೊಂದು 2-3 ತಿಂಗಳಲ್ಲಿ ಶೀಘ್ರವಾಗಿ ಚಾಲನೆ ಕೊಡ್ತೀವಿ ಅಂತೇಳಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದು ಪತ್ರಿಕಾಗೋಷ್ಠಿ ನಡೆಸಬೇಕು.
ಒಕ್ಕಲಿಗರ ಸಂಘದ ನಿರ್ದೇಶಕರುಗಳಾದ ಬ್ಯಾಟರಂಗೇಗೌಡ, ಕೃಷ್ಣಪ್ಪ, ರಾಮಣ್ಣ, ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಗಿರಿಯನಹಳ್ಳಿ ಗ್ರಾಮದಲ್ಲಿ ಮಳೆರಾಯನ ವಿಗ್ರಹ ಮಾಡಿ ಗ್ರಾಮಸ್ಥರು ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಮಳೆಗಾಗಿ ಕಾಯುತ್ತಿರುವ ರೈತ ಸಮುದಾಯಕ್ಕೆ ವರುಣ ಇದುವರೆಗೂ ಕರುಣೆ ತೋರಿಲ್ಲ. ಹಾಗಾಗಿ ಪೂಜೆ ಪುನಸ್ಕಾರ ಮಾಡಿದರೆ ವರುಣದೇವ ಕರುಣೆ ತೋರಬಹುದು ಎಂಬ ನಂಬಿಕೆಯಲ್ಲಿ ಗ್ರಾಮಸ್ಥರು ಮಳೆರಾಯನನ್ನ ಮಾಡಿಕೊಂಡು ಇಡೀ ಗ್ರಾಮದ ಜನರು ಮಳೆಯನ್ನ ವಿಶೇಷವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾಯುತ್ತಿದ್ದರು. ಗುಬ್ಬಿ ಹಾಗೂ ತುರುವೇಕೆರೆ ತಾಲೂಕಿನ ಗಡಿಭಾಗದ ಗಿರಿಯನಹಳ್ಳಿ ಗ್ರಾಮದ ಜನರು ಅಲ್ಲಿನ ಯುವಕರು ಮಣ್ಣಿನಲ್ಲಿ ಮಳೆರಾಯನ ವಿಗ್ರಹ ಮಾಡಿ ಮನೆ ಮನೆಗೆ ತೆರಳಿ ಪೂಜೆ ಮಾಡಿಸಿಕೊಂಡು ಓಕುಳಿ ನೀರು ಹಾಕಿಸಿಕೊಂಡು ಬಾರಯ್ಯ ಬಾರು ಮಳೆರಾಯ ನಮ್ಮೂರಿನ ಕಡೆ ಕೃಪೆ ತೋರು ಎಂದು ಜೈಕಾರ ಕೂಗುತ್ತಾ ಊರಿನ ಹುಡುಗರು ತುಂಬಿಗೆಯಲ್ಲಿ ನೀರು ಹಾಕಿಸಿಕೊಳ್ಳುತ್ತಾ ಮನೆ ಮನೆ ಕಡೆ ತೆರಳುತ್ತಿದ್ದರು. ಈ ವೇಳೆ ಮಾತನಾಡಿದ ರಂಗಯ್ಯ, ಹಿಂದೆ ನಮ್ಮ ಕಾಲದಲ್ಲಿ ಮಳೆ ಬರೆದಿದ್ದರೆ ಕತ್ತೆ ಮದುವೆ, ಕಪ್ಪೆ ಮದುವೆ, ಮಳೆರಾಯನ ಮಾಡಿ ಸಂಜೆ ವೇಳೆಗೆ ಕೆರೆ ಬಳಿ ಮಣ್ಣಿನ ವಿಗ್ರಹ ಪೂಜಿಸಿ ಅಲ್ಲೇ ಬಿಟ್ಟು ಮನೆ ಸೇರುವ ವೇಳೆಗೆ ಧೋ ಎಂದು ಮಳೆ ಸುರಿದು ಕೆರೆ ಕಟ್ಟೆಗಳು ತುಂಬುತ್ತಿದ್ದವು. ಈಗ ಕಾಲ ಬದಲಾಗಿದೆ, ಆ ಎಲ್ಲ ಆಚರಣೆಗಳು ದೂರವಾಗಿವೆ. ಆದರೆ ಇಂದು ನಮ್ಮೂರಿನ ಹುಡುಗರು ಮಳೆರಾಯನನ್ನು ಮಾಡುತ್ತಿದ್ದು ಮಳೆ ಬಂದರೆ ಸಾಕು, ದನ ಕರುಗಳಿಗೆ ಕುಡಿಯುವ ನೀರು ಸಿಕ್ಕಿ ತೋಟ ತುಡಿಕೆಗಳು ಉಳಿಯಲಿವೆ ಎಂದರು. ಗ್ರಾಮಸ್ಥರು ಆಚರಣೆಯಲ್ಲಿ ಭಾಗವಹಿಸಿದರೆ ಮಹಿಳೆಯರು ಮನೆ ಮುಂದೆ ಬಂದಾಗ ಧನ್ಯತಾ ಭಾವನೆಯಿಂದ ಪೂಜಿಸುತ್ತಿದ್ದರು. ಕೆಪಿಸಿಸಿ ಅಧ್ಯಕ್ಷರಿಂದಲೇ ಬಿಫಾರಂ ತಂದಿದ್ದಾಗಿ ತುಮಕೂರಿನ 22ನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ರುದ್ರೇಶ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಣ ಕೊಟ್ಟು ಟಿಕೆಟ್ ತೆಗೆದುಕೊಳ್ಳುವ ಪ್ರಮೇಯವೇ ಬಂದಿಲ್ಲ ಎಂದು ತುಮಕೂರು ಮಹಾನಗರ ಪಾಲಿಕೆಯ 22ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿಯಾದ ರುದ್ರೇಶ್ ಸ್ಪಷ್ಟಪಡಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರುದ್ರೇಶ್ ಅವರು, ನಾನು ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಣ ಕೊಟ್ಟು ಟಿಕೆಟ್ ಪಡೆದಿದ್ದೇನೆ ಅಂತ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರರವರು ಮಾಡಿದ ಆರೋಪವನ್ನು ಅಲ್ಲಗೆಳೆದರು. ನಾನು ಜಿಲ್ಲಾ ಹಾಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು 22ನೇ ವಾರ್ಡಿನಿಂದ ಸ್ಪರ್ಧಿಸಲು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅರ್ಜಿ ಹಾಕಿದ್ದು ಕೆಪಿಸಿಸಿ ಅಧ್ಯಕ್ಷರಿಂದಲೇ ನೇರವಾಗಿ ಟಿಕೆಟ್ ತಂದಿದ್ದು, ಇದರಿಂದಾಗಿ ನಾನು ಯಾರಿಗೂ ಹಣ ನೀಡುವ ಅವಶ್ಯಕತೆಯೇ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದರು. ರಾಜೇಂದ್ರರವರು ನೀಡಿದ ಹೇಳಿಕೆಯಿಂದಾಗಿ ನನ್ನ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗುತ್ತಿದ್ದು, ಇಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ರಾಜಕೀಯ ಭವಿಷ್ಯ ಹಾಳು ಮಾಡಬೇಡಿ ಅಂತ ರುದ್ರೇಶ್ ಮನವಿ ಮಾಡಿದರು. ನನ್ನ ಗಮನಕ್ಕೆ ಬಂದು ನಾನು ಇವ್ರು ಯಾರ ಹತ್ರನೂ ನಾನು ಟಿಕೆಟ್ ಕೇಳಲಿಲ್ಲ. ನಾನು ಹೋಗಿ ರಾಜ್ಯಮಟ್ಟದಿಂದ ಬಿ ಫಾರಂ ತಗೊಂಬಂದು ನಾನು ಕಾಂಟೆಸ್ಟ್ ಮಾಡಿದ್ದು. ಕೆಲವರು ಹೇಳ್ತಾ ಇದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರಿಗೆ ಅಂತ ಹೇಳಿ. ನಾನು ಅದಕ್ಕೆ ಇವತ್ತು ನಾನೇ ಸ್ಪಷ್ಟನೆ ಕೊಡಬೇಕು. ಸುಮ್ಮ ಸುಮ್ಮನೆ ಅದು ಅಭಾಸ ಆಗಬಾರ್ದು. ಪಕ್ಷಕ್ಕೂ ಮುಜುಗರ ಮತ್ತು ನಮ್ಮ ಪಕ್ಷದ ನಾಯಕರವ್ರಿಗೂ ಮುಜುಗರ. ನಾನು ಸುಮ್ಮನೆ ಇದ್ದೆ. ಹಾಗಾಗಿ ನಾನು ಯಾರಿಗೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ. ನಾನು ಇವ್ರು ಯಾರನ್ನೂ ನಾನು ಸಂಪರ್ಕನೂ ಮಾಡಿಲ್ಲ. ನಾನು ಬಿ ಫಾರಂ ತಗೊಂಡಿದ್ದರು ರಾಜ್ಯ ಮಟ್ಟದ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷರಿಂದ ನೇರವಾಗಿ ಅಲ್ಲೇ ನನ್ನ ಹೆಸರಿಗೆ ಬಿ ಫಾರಂ ನನ್ನ ಹೆಸರು ಬರೆಸ್ಕೊಂಡು ತಗೊಂಬಂದಿರೋದು ಅಲ್ಲಿಂದ ನೇರವಾಗಿ. ಹಾಗಾಗಿ ಏನು ಊಹಾಪೋಹಗಳನ್ನು ಬೆಳಿಗ್ಗೆ ಎದ್ದು ಓಡಾಡ್ತೀವಿ. ಅದು ನಮ್ಮ ನಾಯಕರಿಗೆ ಮುಜುಗರ ತರೋಂಥ ಕೆಲಸ ಮಾಡ್ತಿರೋದು. ದಯಮಾಡಿ ನಮ್ಮ ನಾಯಕರೇ, ನಮ್ಮ ಮುಖಂಡರು ರಾಜೇಂದ್ರನವರು, ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಮತ್ತು ಪ್ರೀತಿ ಇದೆ. ಈ ಬಾರಿ ಎಲ್ಲ ಕಳೆದ ಬಾರಿ ಕೆ ಎನ್ ರಾಜೇಂದ್ರವ್ರಿಗೆ ಇದ್ದಾಗ ಅವ್ರ ಜೊತೆಗೆ ನಾನು ವಿಘ್ನೇಶ್ವರ ಕಂಪೌಂಡ್ ಮುಂದೆ ಪಟಾಕಿ ಹೊಡೆದಂಥವನು ಅವ್ರ ಜೊತೆ ಸೇರಿ. ಜಿಲ್ಲಾ ಕಾಂಗ್ರೆಸ್ನ ಒಬಿಸಿ ಅಧ್ಯಕ್ಷ ಪುಟ್ಟರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಾತ ಪಾಲ್ಗೊಂಡಿದ್ದರು. ಮಾಜಿ ಶಾಸಕ ಕೆಎನ್ ರಾಜೇಂದ್ರರವರ ವರ್ತನೆಯನ್ನ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ನಿಷ್ಕಳಂಕಿತ ರಾಜಕಾರಣಿಯಾಗಿ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಛಾಪು ಮೂಡಿಸಿಕೊಂಡಿರುವ ಡಿಸಿಎಂ ಡಾ ಜಿ ಪರಮೇಶ್ವರ್ ಅವರನ್ನ ಏಕವಚನದಲ್ಲಿ ಬಾಯಿಗೆ ಬಂದ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರುವುದು ಖಂಡನೀಯ ಅಂತ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಕೆ ಶಂಕರ್ ತಿಳಿಸಿದರು. ಅವರು ಕೊರಟಗೆರೆಯಲ್ಲಿ ಕರೆದಿದ್ದ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿ, ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತು ಕೀಳುಮಟ್ಟದ ಪದ ಬಳಸಿ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಅಪಮಾನಪಡಿಸಿರುವ ಮಧುಗಿರಿ ಮಾಜಿ ಶಾಸಕ ಕೆಎನ್ ರಾಜಣ್ಣರವರ ವರ್ತನೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇರುಸುಮುರುಸು ಉಂಟು ಮಾಡಿದೆ. ಇದೇ ರೀತಿ ಇವರ ಚಾಳಿ ಮುಂದುವರೆದರೆ ಇವರ ವಿರುದ್ದ ವ್ಯಾಪಕ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಅವರು ತಿಳಿಸಿದರು.
ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕಾಂಗ್ರೆಸ್ ಮುಖಂಡ ಉದ್ಯಮಿ ಭೈರಪ್ಪ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ, ಸಮಾಜಕ್ಕೆ ಮಾದರಿ ಆಗುವಂತೆ ರಾಜಕಾರಣಿಗಳು ವರ್ತಿಸಿದರೆ ಕಾರ್ಯಕರ್ತರಲ್ಲಿ ಗೌರವ ಇರುತ್ತದೆ. ಕೇವಲ ದ್ವೇಷದ ರಾಜಕಾರಣ ಮಾಡುವುದು ಕೆಎನ್ ರಾಜಣ್ಣನವರ ಘನತೆಗೆ ಶೋಭೆ ತರುವುದಲ್ಲ. ಇನ್ನು ಮುಂದಾದರೂ ಇಂತಹ ಹೇಳಿಕೆಗಳಿಂದ ಕಾರ್ಯಕರ್ತರಲ್ಲಿ ಒಡಕು ಮೂಡಿಸುವ ಕೆಲಸ ನಿಲ್ಲಿಸಬೇಕು ಅಂತ ತಿಳಿಸಿದರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್, ಮಾಜಿ ಅಧ್ಯಕ್ಷರಾದ ಮೈಲಾರಪ್ಪ, ರಾಮಚಂದ್ರಪ್ಪ, ಮುಖಂಡರುಗಳಾದ ಐಸಿ ರಾಮಯ್ಯ, ಉಮಾಶಂಕರ್, ಸಂಜೀವ ರೆಡ್ಡಿ, ಶ್ರೀಮತಿ ಸವಿತಾ, ಮಯೂರ ಗೋವಿಂದರಾಜು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಸನ್ನಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಈ ತರ ಪದಗಳನ್ನ ಬಳಸಬಾರದು. ಮತ್ತೆ ಅವರು ತುಮಕೂರು ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂತ ಕಾರ್ಯಕ್ರಮಗಳು ಹತ್ತು ಹಲವು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅವರು ಪ್ರಥಮ ಬಾರಿಗೆ ಮಿನಿಸ್ಟರ್ ಆದಂತ ಟೈಮಲ್ಲಿ ಉನ್ನತ ಶಿಕ್ಷಣದ ಸಚಿವರಾದಾಗ ತುಮಕೂರು ವಿವಿನ ತಗೊಂಡ್ರು. ಅದಾದ ಮೇಲೆ ಇತ್ತೀಚೆಗೆ ಪೊಲೀಸ್ ಅಕಾಡೆಮಿ ತಗೊಂಡಿದ್ದಾರೆ ಕೊರಟಗೆರೆ ತಾಲೂಕಲ್ಲಿ. ಮತ್ತೆ ಫೈರ್ ಸ್ಟೇಷನ್ ಇರ್ಬೋದು, ಎಪಿಎಂಸಿ ಇರ್ಬೋದು, ಈಗ ಒಂದು ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಎತ್ತಿನಹೊಳೆ. ಕೊರಟಗೆರೆ ತಾಲೂಕಿನ ಜನಗಳಿಗೆ ಮಾತ್ರ ಅಲ್ಲ, ಸುಮಾರು ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂತ ಒಂದು ಒಂದು ಡ್ಯಾಮ್ ಕೂಡ ಇಲ್ಲೇ ನಿರ್ಮಾಣ ಮಾಡಿ ಅವ್ರಿಗೆಲ್ಲ ಜನಗಳಿಗೆ ಸಾಮಾನ್ಯವಾದ ಜನಗಳಿಗೆ ಹೆಚ್ಚುವಂತ ಏನೀಗ ಅಂತರ್ಜಲ ಕೂಗ್ತಾ ಇದೆ, ಅದಕ್ಕೆಲ್ಲ ನೀರಾವರಿ ಬಗ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ಸುಮಾರು ಕಾರ್ಯಕ್ರಮಗಳನ್ನ ಆತರ ತಂದಿದ್ದಾರೆ. ಅವ್ರ ಬಗ್ಗೆ ಯಾರು ಕೂಡ ಈ ಜಿಲ್ಲೆಯಲ್ಲಿ ಪರಮೇಶ್ವರ್ ಲೆವೆಲ್ಗೆ ನಿಲ್ಲೋದಕ್ಕಾಗಲ್ಲ. ರಂಜಾನ್ ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು. ಚಿಂತಾಮಣಿ ನಗರ ಠಾಣೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಎಲ್ಲಾ ಮಸೀದಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಮುಸ್ಲಿಂ ಮುಖಂಡರು ಭಾಗವಹಿಸಿದ್ದರು. ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ಕುಮಾರ್ ಮಾತನಾಡಿ, ರಂಜಾನ್ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಆಚರಿಸಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕೆಂದು ಕರೆ ನೀಡಿದರು. ಸಬ್ ಇನ್ಸ್ಪೆಕ್ಟರ್ ಆರ್ ನಾರಾಯಣ ಸ್ವಾಮಿ, ಜಹೀರ್ ಪಾಷಾ, ಅಕ್ರಂ ಪಾಷಾ, ವಕೀಲ ಸಿ ಎಸ್ ಅನ್ವರ್ ಖಾನ್ ಇತರರು ಇದ್ದರು. ಎಲ್ಲಾ ಮಸೀದಿ ಒಟ್ಟೆ ಟೈಮಲ್ಲಿ ಎಲ್ಲ ಅಸೆಂಬ್ಲಿ ಆಗ್ತಿರಲ್ವಾ, ಎಲ್ಲಿ ಯಾವ್ದೋ ಸರ್ಕಾರ ಎರಡು ಕಡೆ ಡೈವರ್ಷನ್ ಆಗಿಲ್ಲ. ದನಗಳಿಗೆ ಹುಲ್ಲು ತರಲು ಹೋದಾಗ ಹಾವು ಕಚ್ಚಿ ರೈತ ಸಾವನ್ನಪ್ಪಿರುವ ಘಟನೆ ತಿಪಟೂರು ತಾಲೂಕಿನಲ್ಲಿ ನಡೆದಿದೆ. ದನಗಳಿಗೆ ಹುಲ್ಲು ತರಲು ಹೋದ ರೈತ ಹಾವು ಕಚ್ಚಿ ಸಾವನ್ನಪ್ಪಿರುವ ಘಟನೆ ತಿಪಟೂರು ತಾಲೂಕಿನ ಮೇಲನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 60 ವರ್ಷದ ವೆಂಕಟರಮಣ ಗೌಡ ಮೃತ ದುರ್ದೈವಿ. ದನಗಳಿಗೆ ಹುಲ್ಲು ತರಲು ಹೋದಾಗ ಹಾವು ಕಚ್ಚಿದ್ದು ತಕ್ಷಣ ವೆಂಕಟರಮಣ ಗೌಡರನ್ನ ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರೈತ ಸಾವನ್ನಪ್ಪಿದ್ದಾರೆ. ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವನಹಳ್ಳಿ ಪುರಸಭೆಯ ಆಡಳಿತ ಚುಕ್ಕಾಣಿ ಹಿಡಿಯುವತ್ತ ಬಿಜೆಪಿ ದಾಪುಗಾಲಿ ಹಾಕಿದ. ದೇವನಹಳ್ಳಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಮತದಾರರು ಈ ಬಾರಿಯೂ ಸ್ಪಷ್ಟ ಬಹುಮತ ನೀಡದೇ ಇರುವುದರಿಂದ ಜನಪರ ಆಡಳಿತಕ್ಕೆ ಹಿನ್ನಡೆಯಾಗಿದೆ. ದೇವನಹಳ್ಳಿ ಪುರಸಭೆ ಚುನಾವಣೆಯಲ್ಲಿ ಅಧ್ಯಕ್ಷ ಗಾದಿಗೆ 12 ಸ್ಥಾನ ಪಡೆದುಕೊಳ್ಳಲು ಯಶಸ್ವಿಯಾಗದೆ ಕಾಂಗ್ರೆಸ್ ಕೇವಲ 10 ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳುವ ಮೂಲಕ ಈ ಸ್ಥಿತಿ ನಿರ್ಮಾಣವಾಗಿದೆ. ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಶಾಸಕರಿದ್ದು ಕೇವಲ 7 ಸ್ಥಾನಗಳಲ್ಲಿ ಗೆದ್ದುಕೊಂಡಿರುವ ಜೆಡಿಎಸ್ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಕಾದು ನೋಡುವ ತಂತ್ರ ಮಾಡುತ್ತಿದೆ. ನಗರದಲ್ಲಿ ಒಟ್ಟು 23 ವಾರ್ಡ್ಗಳ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ 2, ಪಕ್ಷೇತರ 3, ಬಿಎಸ್ಪಿ 1 ಸ್ಥಾನ ಪಡೆದಿದ್ದು ಪಕ್ಷೇತರರು ಯಾರಿಗೆ ಬೆಂಬಲ ಸೂಚಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕು. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷ ಸ್ಥಾನಕ್ಕೆ ಏರಬೇಕಿದ್ದರೆ 3 ಪಕ್ಷೇತರರು 2 ಬಿಜೆಪಿ ಅಭ್ಯರ್ಥಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರ ಎಳೆಯಬಹುದು. ಅಗೊಂದು ವೇಳೆ ಪಕ್ಷೇತರರಲ್ಲಿ 2 ಸ್ಥಾನ, ಬಿಜೆಪಿಯಲ್ಲಿ 2 ಸ್ಥಾನ, ಪಿಎಸ್ಪಿ 1 ಸ್ಥಾನ ವಿಶ್ವಾಸಮತ ನಡೆದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಶತಸಿದ್ಧ. ಕಳೆದ ಬಾರಿ ಅಧಿಕಾರ ಅನುಭವಿಸಿದ ಜೆಡಿಎಸ್ ಪಕ್ಷ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿಯುವ ರಾಜಕೀಯ ತಂತ್ರಗಾರಿಕೆ ಯಶಸ್ವಿ ಕಾಣದ ಬೇಸರ ಹಿರಿಯ ಮುಖಂಡರಲ್ಲಿ ಕಾಣುತ್ತಿದೆ. ದಲಿತರ ಏಳಿಗೆ ಸಹಿಸಿದ ರಾಜಣ್ಣರವರು ಪರಮೇಶ್ವರ್ ವಿರುದ್ದ ಕುತಂತ್ರ ರೂಪಿಸಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ತಿಪಟೂರಿನಲ್ಲಿ ತಿಳಿಸಿದ್ದಾರೆ. ದಲಿತರನ್ನ ಏಳಿಗೆಗೆ ಸಹಿಸಿದ ರಾಜಣ್ಣರವರು ಪರಮೇಶ್ವರ್ ವಿರುದ್ದ ಕುತಂತ್ರ ಆರೋಪಿಸಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ರಾಮಕೃಷ್ಣಯ್ಯ, ಡಾ ಜಿ ಪರಮೇಶ್ವರ್ ಮತ್ತು ಜಿಲ್ಲಾಧ್ಯಕ್ಷರಾದ ನನ್ನ ಮೇಲೆ ಇಲ್ಲೇ ಸಲ್ಲದ ಆರೋಪ ಮಾಡುತ್ತಿದ್ದು ನಾನು ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡುತ್ತಿರುವುದು ರಾಜಣ್ಣರವರಿಗೆ ಸಹಿಸಲು ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ನನ್ನ ರಾಜೀನಾಮೆಗೆ ತನ್ನ ಬೆಂಬಲದಿಂದ ಒತ್ತಾಯಿಸುತ್ತಿದ್ದಾರೆ. ಇನ್ನು ಕೆಲವು ದಲಿತ ಮಹಿಳೆಯರ ಮೇಲೆ ಲೈಂಗಿಕ ಆರೋಪ ಹೊರಿಸುವ ಸಂಭವವಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಡಾ ಜಿ ಪರಮೇಶ್ವರ್ ಅವರು ಉಪ ಮುಖ್ಯಮಂತ್ರಿಯಾಗಿ ಹಲವಾರು ದಲಿತ ಪರವಾದ ಕೆಲಸಗಳನ್ನು ಮಾಡಿದ್ದು ಎಲ್ಲ ವರ್ಗದ ಜನರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ.
ಅವರ ಹೇಳಿಕೆಯನ್ನು ಸಹಿಸಿದ ಕೆಎನ್ ರಾಜಣ್ಣ, ಜುನೋಟ್ರಾಫಿಕ್ ಜಿ ಪರಮೇಶ್ವರ್ ಗೌರವಗಳು ಹಾಗೂ ರಕ್ಷಣೆಯ ಕ್ರಮಗಳನ್ನು ಸಹಿಸಿದ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು. ಎಂಪಿ ಚುನಾವಣೆಯಲ್ಲಿ ಕೆಎನ್ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಮತ್ತು ಅವರ ಬೆಂಬಲಿಗರು ಪಕ್ಷ ವಿರೋಧಿ ಬಹಿರಂಗವಾಗಿ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಅವರಿಗೆ ಬೆಂಬಲಿಸುತ್ತಾರೆ. ಕೆಪಿಸಿಸಿ ಮತ್ತು ಐಎಸಿಸಿಗೆ ಜಿಲ್ಲಾಧ್ಯಕ್ಷರಾಗಿ ನಾನು ವಸ್ತುನಿಷ್ಠೆಯ ವರದಿ ನೀಡಿದ್ದರಿಂದ ಕೋಪಿತಗೊಂಡ ರಾಜಣ್ಣ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ, ಇದು ಖಂಡನೀಯ ಎಂದರು. ರಾಜಣ್ಣರವರ ದಲಿತ ವಿರೋಧಿ ನೀತಿ ಹಾಗೂ ಜಿಲ್ಲಾಧ್ಯಕ್ಷರಾದ ನನ್ನ ಮೇಲೆ ಮತ್ತು ಡಾ ಜಿ ಪರಮೇಶ್ವರ್ ಮೇಲೆ ಕ್ಷುಲ್ಲಕವಾಗಿ ಮಾತನಾಡುವುದನ್ನು ಖಂಡಿಸಿ ಇದೇ ತಿಂಗಳ 11ರಂದು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜಣ್ಣರವರು ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಉಪಮುಖ್ಯಮಂತ್ರಿಯವರನ್ನ ಮಾಜಿ ಶಾಸಕರಾದಂತಹ ಕೆಎನ್ ರಾಜಣ್ಣ ಅವರು ಏಕಾಏಕಿ ಜೀರೋ ಟ್ರಾಫಿಕ್ ನನ್ನ ಮಗ ಇಲ್ಲಿ ಸಿಗ್ಲಿ ಮಗ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇವತ್ತು ದಲಿತರು ಯಾರು ಅಧಿಕಾರದಲ್ಲಿ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಮಾತಾಡ್ತಾರೆ. ಏಕಾಏಕಿ ಕಚೇರಿಗೆ ಕಾಂಗ್ರೆಸ್ ಕಚೇರಿಗೆ ನುಗ್ಗಿ ನನ್ನನ್ನು ಸಹ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಯಾರಾದರೂ ನನ್ನ ಬಗ್ಗೆ ಮಾತಾಡಿದ್ರೆ ನಾಲ್ಗಿನ ಸೀಲ್ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಾತಾಡೋದು ಸೀಲ್ ಕೊಡ್ತೀನಿ ಅಂತೇಳಿ ಸಹ ನಮ್ಮಲ್ಲಿ ಸಹ ಬೆದರಿಕೆ ಒಡ್ಡಿ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಆ ಕಾರ್ಯಕರ್ತರು ಯಾರೋ ಬರೆದಂತ ಸಹ ಯಾಕೆಂದ್ರೆ ನಾನು ಒಬ್ಬ ದಲಿತ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ, ಮಾಜಿ ನಗರಸಭಾ ಸದಸ್ಯ ನಾರಾಯಣಮೂರ್ತಿ, ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಕೋಟಪಾಡಿ ಚಂದ್ರಶೇಖರ್, ಮಾಜಿ ನಗರಸಭಾ ಸದಸ್ಯ ವಾಲಿಚಂದ್ರಯ್ಯ ನರಸಿಂಹಪ್ಪ, ತಿಪಟೂರು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಮಡಿನೂರು ಕಾಂತರಾಜು ಇತರರು ಇದ್ದರು. ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವುದು ಪಕ್ಕಾ ಆಗಿದೆ. ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿ ಚುನಾವಣೆ ಪ್ರತಿಷ್ಠೆಯ ಕಣವಾಗಿ ಬಹುತೇಕ ಮತದಾರರು ಬಿಜೆಪಿಯ ಕಡೆ ಒಲವು ತೋರಿರುವುದು ಫಲಿತಾಂಶದ ಮೂಲಕ ಗೊತ್ತಾಗಿದ್ದು, ಪಟ್ಟಣ ಪಂಚಾಯಿತಿ ಆಡಳಿತ ಬಿಜೆಪಿಗೆ ಒಲಿದಿದೆ. 16 ವಾರ್ಡ್ಗಳಿಗೆ ನಡೆದ ಮತದಾನದಲ್ಲಿ 8 ವಾರ್ಡ್ಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು, 6 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, 2 ವಾರ್ಡ್ಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಜಯ ಸಾಧಿಸಿದ್ದು ಬಹುನಿರೀಕ್ಷಿತ ಜನಾಭಿಪ್ರಾಯ ಹೊರಬಿದ್ದಂತಾಗಿದೆ. ಈ ಬಾರಿ ಚುನಾವಣೆಯಲ್ಲಿ ಮಹಿಳೆಯರೇ ಮೇಲುಗೈ ಸಾಧಿಸಿದ್ದಾರೆ. 1ನೇ ವಾರ್ಡ್ನ ಪಕ್ಷೇತರ ಅಭ್ಯರ್ಥಿ ಮಂಜಣ್ಣ ಮತ್ತು 15ನೇ ವಾರ್ಡ್ನ ಪಕ್ಷೇತರ ಅಭ್ಯರ್ಥಿ ಸವಿತಾ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತುಮಕೂರಿನಲ್ಲಿ ಆಸ್ಟಿನ್ ಕಿಡ್ಸ್ ಶಾಲಾ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದ್ರು. ಗಿಡ ನೆಟ್ಟು ಮರಗಳನ್ನು ಬೆಳೆಸಿದರೆ ಪರಿಸರ ಉಳಿಯುತ್ತದೆ, ಇಲ್ಲವಾದರೆ ಪರಿಸರ ನಾಶವಾಗಿ ಮನುಷ್ಯನಿಗೂ ಆಪತ್ತು ಎದುರಾಗಲಿದೆ, ಇದನ್ನು ನಾವೆಲ್ಲ ಅರಿತುಕೊಳ್ಳಬೇಕು ಎಂದು ಪುಟಾಣಿ ಮಕ್ಕಳು ಬಿತ್ತಿ ಪತ್ರಗಳನ್ನು ಹಿಡಿದು ಜಾಗೃತಿ ಮೂಡಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತುಮಕೂರಿನಲ್ಲಿ ಆಸ್ಟಿನ್ ಕಿಡ್ಸ್ ಶಾಲೆಯಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇಲ್ಲಿರುವ ಮಕ್ಕಳು ಪರಿಸರ ಕಾಪಾಡುವ ಬಗ್ಗೆ ಸ್ಲೋಗನ್ಗಳಿದ್ದ ಭಿತ್ತಿಪತ್ರಗಳನ್ನು ಹಿಡಿದು ಬಡಾವಣೆಯಲ್ಲಿ ಜಾಥಾ ನಡೆಸಿ ಜಾಗೃತಿ ಮೂಡಿಸಿದರು. ಗಿಡ ಮರ ಬೆಳೆಸಿದರೆ ಪರಿಸರ ಚೆನ್ನಾಗಿರುತ್ತದೆ, ನಾವು ಸಹ ಚೆನ್ನಾಗಿರುತ್ತೇವೆ, ಉತ್ತಮ ಗಾಳಿ ಮಳೆ ಬರುತ್ತದೆ ಎಂದು ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದರು. ಇದೇ ವೇಳೆ ಆಗಮಿಸಿದ್ದ ಮಕ್ಕಳ ಪೋಷಕರಿಗೆ ಶಾಲೆ ಮುಖ್ಯಸ್ಥೆ ಶೋಭಾ ಅವರು ಗಿಡಗಳನ್ನು ವಿತರಿಸಿ ಪರಿಸರ ಕಾಪಾಡುವಂತೆ ಕರೆ ನೀಡಿದರು. ಒಟ್ಟಾರೆ ಪುಟಾಣಿ ಮಕ್ಕಳು ಪರಿಸರದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿ ಜಾಥಾ ನಡೆಸಿದ್ದು ವಿಶೇಷವಾಗಿತ್ತು. ರೈತರು ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುವಾಗ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಒತ್ತಾಯಿಸಿದ್ದಾರೆ. ರೈಲ್ವೆ, ಸೋಲಾರ್ ಮತ್ತಿತರ ಸರ್ಕಾರಿ ಯೋಜನೆಗಳ ಅನುಷ್ಠಾನ ಮಾಡುವ ಸಲುವಾಗಿ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುವಾಗ ಸರ್ಕಾರ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಒತ್ತಾಯಿಸಿದರು. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ತಾಲೂಕಿನಲ್ಲಿ ರೈಲ್ವೆ ಇಲಾಖೆಯವರು ರೈತರಿಗೆ ನೋಟಿಸ್ ನೀಡಿ ಮನಸೋ ಇಚ್ಛೆ ಬೆಲೆ ನಿಗದಿ ಮಾಡಿದ್ದಾರೆ. ಒಂದೇ ಗ್ರಾಮದಲ್ಲಿ ತರೇಹವಾರಿ ಬೆಲೆ ನಿಗದಿಗೊಳಿಸಿ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ. ರೈತನ ಎಷ್ಟು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ, ಜಮೀನಿನಲ್ಲಿರುವ ಮರಮುಟ್ಟುಗಳ ಬೆಲೆ ಏನು ಇತ್ಯಾದಿಗಳ ವಿಷಯಗಳ ಬಗ್ಗೆ ರೈತರ ಜೊತೆ ಚರ್ಚೆ ನಡೆಸದೆ ಅಧಿಕಾರಿಗಳು ನೋಟಿಸ್ ನೀಡಿರುವುದು ಸರಿಯಾದ ಕ್ರಮವಲ್ಲ. ರಾಜ್ಯ ಸರ್ಕಾರ ಜಿಲ್ಲೆಯಲ್ಲಿ ಎತ್ತಿನ ಹೊಳೆಗಾಗಿ, ರಸ್ತೆ ಅಗಲೀಕರಣಕ್ಕಾಗಿ, ರೈಲ್ವೆ, ಸೋಲಾರ್, ಕೆಪಿಟಿಸಿಎಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ರೈತರ ಜಮೀನುಗಳನ್ನು ಸರಿಯಾದ ಬೆಲೆ ನಿಗದಿ ಮಾಡದೆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಾಗ್ತಾ ಇದೆ, ಈ ಕ್ರಮ ಖಂಡನೀಯ ಅಂದರು. ಆದ್ದರಿಂದ ರಾಜ್ಯ ಸರ್ಕಾರ 2013ರ ಭೂಸ್ವಾಧೀನ ಕಾಯ್ದೆ ಮತ್ತು ಪುನರ್ವಸತಿ ಕಾಯ್ದೆ ಅನ್ವಯ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು.
ಮತ್ತು ಪಾವಗಡ ತಾಲೂಕು ಬರಪೀಡಿತ ಪ್ರದೇಶವಾಗಿದ್ದು ಎಲ್ಲ ಗ್ರಾಮಗಳಿಗೂ ಸಮರ್ಪಕ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು. ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಮುಂಬರುವ 17ನೇ ತಾರೀಕು ಪಾವಗಡದ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ತಿಳಿಸಿದರು. ತೀವ್ರವಾದಂತಹ ಮಳೆ ಕಳೆದ 8 ವರ್ಷಗಳಿಂದ ಸರಿಯಾದ ಪ್ರಮಾಣದಲ್ಲಿ ಮಳೆ ಇಲ್ಲದ ಕಾರಣ ಇವತ್ತು ಪಾವಗಡ ತಾಲೂಕು ತೀವ್ರ ಬರಗಾಲಕ್ಕೆ ತುತ್ತಾಗಿ ಕುಡಿಯುವ ನೀರಿಗೂ ಪರದಾಡತಕ್ಕಂಥ ಪರಿಸ್ಥಿತಿ ಇದೆ. ಸರ್ಕಾರ ಬಹಳ ವರ್ಷಗಳ ಹಿಂದೆ ಯೋಜನೆಯನ್ನು ರೂಪಿಸಿ ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿ ಇವತ್ತು ಹಣವನ್ನು ತೆಗೆದು ಇರಿಸಿದ್ರು ಅಥವಾ ಅವಕಾಶ ಮಾಡಿಕೊಂಡಿದ್ರು ತುರ್ತು ಕೆಲಸ ಮಾಡದೆ ಇವತ್ತು ತುಂಗಭದ್ರಾ ಮತ್ತು ಭದ್ರಾ ಯೋಜನೆ ಪಾವಗಡ ತಾಲೂಕು ಮತ್ತು ಶಿರಾ ತಾಲೂಕಿಗೆ ನೀರನ್ನು ಒದಗಿಸ್ತಕ್ಕಂಥ ಯೋಜನೆ ನೆನೆಗುದ್ದಿಗೆ ಬಿದ್ದಿದೆ. ಹಾಗೆ 94 ಬ್ರಿಟಿಷ್ನವರ ಕಾಲದ ಮೂಲ ಕಾಯ್ದೆ ಏನಿತ್ತು ಆ ಕಾಯ್ದೆ ಅನುಸಾರವಾಗಿ ಕೇವಲ 1 ಪರಿಹಾರವನ್ನು ಕೊಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊರಟಿದೆ. ಆ ಸಂಬಂಧ ಈಗಾಗಲೇ ಯಾವುದೇ ಚರ್ಚೆ ಇಲ್ಲದೆ ವಿರೋಧ ಪಕ್ಷಗಳ ವಿರೋಧ ಇಲ್ಲದೆ ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ಸಹಿಗಾಗಿ ಕಳಿಸಿಕೊಟ್ಟಿದ್ದಾರೆ. ಆ ಕಾರಣ ರಾಜ್ಯಪಾಲರು ಸಹಿಯನ್ನು ಹಾಕಬಾರದು ಮತ್ತು ಆ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಬರುವ 17/6/19 ಪಾವಗಡದ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಪೂಜಾರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರಿಯಣ್ಣ, ಶಿರಾ ತಾಲೂಕು ಘಟಕದ ನಾದೂರು ಕೆಂಚಪ್ಪ, ಗುಬ್ಬಿ ತಾಲೂಕು ಘಟಕದ ಲೋಕೇಶ್, ಮಧುಗಿರಿಯ ರಾಜಶೇಖರ್, ಕರಿಯಣ್ಣ, ಜಂಪಣ್ಣ, ವೀರಭದ್ರ, ವಿಜಯ ನರಸಿಂಹ, ಲಿಂಗಮಯ್ಯ ಇತರ ಮುಖಂಡರು ಹಾಜರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.